ಅಂತಾರಾಷ್ಟ್ರೀಯ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಗುಡ್ ಬೈ. ಎಲ್ಲಾ ಮಾದರಿಯ ಕ್ರಿಕೆಟಿಗೂ ರಾಬಿನ್ ಉತ್ತಪ್ಪ ವಿದಾಯ ಹೇಳಿದ್ದಾರೆ. 7 ವರ್ಷಗಳಿಂದ ಟೀಮ್ ಇಂಡಿಯಾದಿಂದ ದೂರವಿದ್ದಂತಹ ಉತ್ತಪ್ಪ ಗುಡ್ ಬೈ ಹೇಳಿದ್ದಾರೆ. ಕರ್ನಾಟಕ ಕೇರಳದಲ್ಲಿ ಪ್ರಥಮ ದರ್ಜೆ ಕ್ರಿಕೆಟ್ ಆಡಿದಂತಹ ಚತುರ ರಾಬಿನ್ ಉತ್ತಪ್ಪ ಟೀಮ್ ಇಂಡಿಯಾದ ಮೊದಲ ಟಿ20 ವಿಶ್ವಕಪ್ ಗೆದ್ದಂತಹ ಟೀಮ್ ಆಟಗಾರ. ಇನ್ನು ಭಾರತ ತಂಡದ ಪರ 46 ಏಕದಿನ 13 ಟಿ20 ಆಡಿದಂತಹ ರಾಬಿನ್ ಉತ್ತಪ್ಪ ಇದೀಗ ಎಲ್ಲಾ ಮಾದರಿಯ ಕ್ರಿಕೆಟಿಗೂ ವಿದಾಯವನ್ನು ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟಿಗೆ ರಾಬಿನ್ ಉತ್ತಪ್ಪ ಗುಡ್ ಬೈ ಹೇಳಿದ್ದಾರೆ. 7 ವರ್ಷಗಳಿಂದ ಟೀಮ್ ಇಂಡಿಯಾದಿಂದ ದೂರವಿದ್ದಂತಹ ಉತ್ತಪ್ಪ ಕೊನೆಗೂ ಕ್ರಿಕೆಟ್ಗೆ ವಿದಾಯವನ್ನು ಹೇಳಿದ್ದಾರೆ. ಕರ್ನಾಟಕ ಕೇರಳದಲ್ಲಿ ಪ್ರಥಮ ದರ್ಜೆ ಕ್ರಿಕೆಟ್ ಆಡಿದಂತಹ ಚತುರ ರಾಬಿನ್ ಉತ್ತಪ್ಪ ಟೀಮ್ ಇಂಡಿಯಾದ ಮೊದಲ ಟಿ20 ವಿಶ್ವಕಪ್ ಅನ್ನು ಗೆದ್ದಂತಹ ಟೀಮ್ ಆಟಗಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆಶಿಕ್ ಮುಲ್ಕಿ. ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಅದರಲ್ಲೂ ಕರ್ನಾಟಕದ ಕೀರ್ತಿ ಪತಾಕೆಯನ್ನ ವಿಶ್ವ ಮಟ್ಟದಲ್ಲಿ ಹಾರಿಸಿದಂತಹ ರಾಬಿನ್ ಉತ್ತಪ್ಪ ಈಗ ಎಲ್ಲಾ ಕ್ರಿಕೆಟಿಗೂ ಎಲ್ಲಾ ಮಾದರಿಯ ಕ್ರಿಕೆಟಿಗೂ ಕೂಡ ವಿದಾಯವನ್ನ ಹೇಳಿದ್ದಾರೆ. ಹಾಗಿದ್ರೆ ಏನ್ ಕಾರಣ ಅವರಿಗೆ ಅವಕಾಶ ಸಿಗ್ಲಿಲ್ವಾ ಹೇಗೆ? ಹೌದು ಚೈತ್ರ, ಕಳೆದ 7 ವರ್ಷಗಳಿಂದ ಆ ಟೀಮ್ ಇಂಡಿಯಾದಲ್ಲಿ ಆಡೋದಕ್ಕೆ ಅವರಿಗೆ ಒಂದು ಅವಕಾಶದ ಕೊರತೆ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿರುವಂತಹ ನಿರ್ಧಾರವನ್ನ ಅವರು ತೆಗೆದುಕೊಂಡಿದ್ದಾರೆ ಅನ್ನುವಂತ ಚರ್ಚೆ ಸಾಮಾಜಿಕ ಜಾಲತಾಣಗಳಲ್ಲಿ ಉದ್ಭವಗೊಂಡಿರುವಂತದ್ದು. ಅದು ಯಾವಾಗ 2006ರಲ್ಲಿ ಕರ್ನಾಟಕದ ಕೊಡಗಿನಿಂದ ಕೊಡಗು ಜಿಲ್ಲೆಯಿಂದ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಒಂದು ದಾಪುಗಾಲನಿಟ್ಟಂತಹ ಸಂದರ್ಭದಲ್ಲಿ ಕೇವಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಡಗು ಅಂತಂದ್ರೆ ಹಾಕಿ ಆಟಗಾರರನ್ನ ಮಾತ್ರ ಗುರುತಿಸಿರುವಂತಹ ಒಂದು ಜಿಲ್ಲೆ, ಅಂತ ಜಿಲ್ಲೆಯಿಂದ 24 ವರ್ಷದ ಹುಡುಗ ಒಂದು ಕ್ರಿಕೆಟ್ ಬ್ಯಾಟ್ ಅನ್ನು ಹಿಡಿದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಅಂಗಳಕ್ಕೆ ಕಾಲಿಡ್ತಾನೆ. ಅಲ್ಲಿಂದ 2006ರ ಇಂಗ್ಲೆಂಡ್ ವಿರುದ್ಧದ ಮೊದಲ ಪಂದ್ಯದಲ್ಲೇ ಇಡೀ ಭಾರತ ಹೆಮ್ಮೆ ಪಡುವಂತ ಒಂದು ತನ್ನ ಬ್ಯಾಟಿಂಗ್ ಸ್ಕಿಲ್ಗಳನ್ನು ತೋರ್ಪಡಿಸ್ತಾನೆ. ಇಂಗ್ಲೆಂಡ್ ವಿರುದ್ಧದ ತನ್ನ ಚೊಚ್ಚಲ ಪಂದ್ಯದಲ್ಲೇ ಸುಮಾರು 86 ರನ್ಗಳನ್ನು ಪೇರಿಸುವ ಮೂಲಕ ಭಾರತದ ಗೆಲುವಿಗೆ ಕಾರಣ ಆಗ್ತಾನೆ. ಅದಾದ ಬಳಿಕ ಸುಮಾರು 2015ರವರೆಗೂ ಕೂಡ ಆ ಟಿ20 ಮತ್ತೆ ಏಕದಿನ ಪಂದ್ಯಗಳಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸುತ್ತಾರೆ. ಒಟ್ಟಾರೆ 46 ODI ಮತ್ತೆ ಅದೇ ರೀತಿ 13 ಟಿ20 ಪಂದ್ಯಗಳನ್ನು ಭಾರತದ ಪರವಾಗಿ ಆಡ್ತಾರೆ. ಆದರೆ ಇಷ್ಟು ಒಂದು 16-17 ವರ್ಷದ ಸುದೀರ್ಘವಾಗಿರುವಂತಹ ಕ್ರಿಕೆಟ್ ವೃತ್ತಿ ಬದುಕೇನಿದೆ, ಇಷ್ಟು ಕಾಲಾವಧಿಯಲ್ಲಿ ಅವರಿಗೆ ಒಂದೇ ಒಂದು ಟೆಸ್ಟ್ ಪಂದ್ಯವನ್ನು ಆಡೋದಕ್ಕೆ ಸಾಧ್ಯ ಆಗಿಲ್ಲ. ಅದು ಯಾವಾಗ 2013-14ರಲ್ಲಿ ಧರ್ಮಶಾಲ MP ಆಗಿರುವಂತಹ ಅನುರಾಗ್ ಠಾಕೂರ್ ಅವರು BCCI ಅಧ್ಯಕ್ಷರಾಗಿರ್ತಾರೆ. ಈ ಸಂದರ್ಭದಲ್ಲಿ ಅವರಿಗೂ ಮತ್ತೆ BCCI ಅವ್ರಿಗೂ ಒಂದಿಷ್ಟು ಶೀತಲ ಸಮರ ಶುರುವಾಗುತ್ತೆ. ಅಲ್ಲಿಂದ ರಾಬಿನ್ ಉತ್ತಪ್ಪ ಅನ್ನುವಂಥ ಒಬ್ಬ ಕ್ರಿಕೆಟಿಗನ ಡೌನ್ಫಾಲ್ ಶುರುವಾಗುತ್ತೆ. ಅದಾದ ಬಳಿಕ 2015ರಲ್ಲಿ ಜಿಂಬಾಬೆ ಮೇಲೆ ಹರಾರಿಯಲ್ಲಿ ನಡೆದಂಥ ಜಿಂಬಾಬೆ ಸರಣಿ ಏನಿದೆ ಅದೇ ಅವರ ಕೊನೆಯ ಸರಣಿಯಾಗಿ ಏನು ಉಳಿದುಕೊಳ್ಳುತ್ತೆ. 2015ರ ನಂತರ 2022ರವರೆಗೂ ಅವರು ಆ ಒಂದು 6-7 ವರ್ಷಗಳ ಕಾಲ ಯಾವುದೇ ರೀತಿಯಾಗಿರುವಂತಹ ಒಂದು ಕ್ರಿಕೆಟ್ ಅಂದರೆ ಅಂತಾರಾಷ್ಟ್ರೀಯ ಕ್ರಿಕೆಟನ್ನು ಆಡೋದಿಲ್ಲ. ಆದರೆ ಈ ನಡುವೆ IPLನಲ್ಲಿ ಬಹಳ ಉತ್ತಮ ರೀತಿಯಾಗಿರುವಂತಹ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಡೋದಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತೆ. 2014-15-13 ಈ ಸಮಯಾವಧಿಯಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ಪರ ಅವರು ಬ್ಯಾಟಿಂಗ್ ಮಾಡ್ತಾರೆ, ವಿಕೆಟ್ ಕೀಪರ್ ಆಗಿರ್ತಾರೆ. ಮತ್ತೆ ಮೂಲತಃ ಅವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅನ್ನುವಂತ ಒಂದು ಕಾರಣದಲ್ಲೇ ಸಾಕಷ್ಟು ಅವಕಾಶಗಳನ್ನು ಅವರು ಕಳೆದುಕೊಳ್ತಾರೆ. ಇದೇ ಸಂದರ್ಭದಲ್ಲಿ 2007ರಲ್ಲಿ ಟೀಮ್ ಇಂಡಿಯಾ ನಾಯಕತ್ವ ಸ್ಥಾನವನ್ನು MS ಧೋನಿ ಅವರು ವಹಿಸಿಕೊಳ್ತಾರೆ. ಅವರು ಮೂಲತಃ ಒಬ್ಬ ವಿಕೆಟ್ ಕೀಪರ್ ಆಗಿರುವಂತಹ ಹಿನ್ನೆಲೆಯಲ್ಲಿ ರಾಬಿನ್ ಉತ್ತಪ್ಪ ಕೂಡ ತನಗೆ ಸಿಗಬೇಕಾಗಿರುವಂತಹ ಸಾಕಷ್ಟು ಅವಕಾಶಗಳನ್ನು ಕಳೆದುಕೊಳ್ತಾರೆ. ಹೀಗೆ ಸಾಕಷ್ಟು ಕಾರಣಗಳಿಂದ ತಮ್ಮ ವೃತ್ತಿ ಬದುಕಿನಲ್ಲಿ ಒಂದು ಕಡೆಯಿಂದ ಒಂದು ಸುಮಾರು ಒಂದು 7-8 ವರ್ಷಗಳ ಕಾಲ ಬಹಳ ಪೀಕಲ್ಲಿ ಇದ್ರೂ ಕೂಡ ನಂತರದ ದಿನಗಳ ಅವರು ಬಹಳ ಒಂದು ಡೌನ್ಫಾಲ್ ಅನ್ನು ಕಂಡುಕೊಳ್ತಾರೆ. ಮತ್ತೆ ಓಪನರ್ ಆಗಿ ಕೂಡ ಮತ್ತೆ ಟೀಮ್ ಇಂಡಿಯಾಗೆ ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ 2007ರ ಒಂದು ಪಾಕಿಸ್ತಾನ ವಿರುದ್ಧ ಟಿ20 ವಿಶ್ವಕಪ್ ಏನಿದೆ ಈ ಒಂದು ಪಂದ್ಯದಲ್ಲಿ ಬಹಳ ಉತ್ತಮ ರೀತಿಯಾಗಿ ಒಂದು ಪ್ರದರ್ಶನವನ್ನು ಕೊಡ್ತಾರೆ. ಅದರಲ್ಲೂ ಕೂಡ ಸೆಮಿಫೈನಲ್ ಪಂದ್ಯದಲ್ಲಿ ಅವರು ಬಾಲ್ಔಟ್ ಮಾಡುವಂತಹ ಮೂಲಕ ಪಾಕಿಸ್ತಾನದ ವಿರುದ್ಧ ಗೆಲುವನ್ನು ಗಳಿಸೋದಕ್ಕೆ ಭಾರತಕ್ಕೆ ಆಸರೆ ಆಗ್ತಾರೆ. ಹೀಗೆ ವೃತ್ತಿ ಬದುಕಿನ ಉದ್ದಕ್ಕೂ ಕೂಡ ಟೀಮ್ ಇಂಡಿಯಾವನ್ನು ಅಗತ್ಯ ಬಿದ್ದಂತಹ ಸಂದರ್ಭದಲ್ಲಿ ಒಂದು ಕೈ ಹಿಡಿದಂತಹ ಆಟಗಾರ. ಇದೀಗ ಟ್ವಿಟರ್ನಲ್ಲಿ ಆ ಒಂದು ವಿದಾಯವನ್ನು ಹೇಳುವ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಒಂದು ವಿದಾಯವನ್ನು ಕೂಡ ಹೇಳಿರುವಂತದ್ದು ಚೈತ್ರ. ಓಕೆ, ಧನ್ಯವಾದಗಳು ಆಶಿಕ್ ಮುಲ್ಕಿ ತಮ್ಮೆಲ್ಲ ಮಾಹಿತಿಗಾಗಿ.